ಹಲೋ ಗೈಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ವೀಡಿಯೋನಲ್ಲಿ ಫ್ಲಿಪ್ಕಾರ್ಟ್ ಪೇ ಲೆಟರ್ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ಲಿಪ್ಕಾರ್ಟ್ ಪೇ ಲೆಟರ್ ಒಂದು ಲಕ್ಷದವರೆಗಿನ ಲೆಟರನ್ನು ಕೊಡ್ತಾ ಇದೆ ಈ ಒಂದು ಪೇ ಲೆಟರನ್ನು ಯೂಸ್ ಮಾಡಿಕೊಂಡು ನೀವು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ಕೋಬೋದು ನಂತರ ಅದನ್ನು ಪೇ ಮಾಡ್ಬೋದು ಜಸ್ಟ್ ಲೈಕ್ ಬೈ ನೋ ಪೇ ಲೇಟರ್ ಹಂಗೆ ಫ್ಲಿಪ್ಕಾರ್ಟ್ ಇವಾಗ ಪೇ ಲೇಟರ್ ಕೊಡ್ತಾ ಇದೆ ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಏನೆಲ್ಲ ಪ್ರೊಸೆಸ್ ಇರುತ್ತೆ ಯಾರೆಲ್ಲ ಅಲ್ಲಿ ಅಪ್ಲೈ ಮಾಡ್ಬೋದು ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕಾಗುತ್ತೆ ಸೊ ಕಂಪ್ಲೀಟಾಗಿ ಪ್ರೊಸೆಸನ್ನು ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಗೈಸ್ ಈ ಮೊದಲೇದಾಗಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ನೋಡಲಿಕ್ಕೆ ಸಿಗುತ್ತೆ ನಿಮ್ಮ ಕಡೆ ಆಲ್ರೆಡಿ ಫ್ಲಿಪ್ಕಾರ್ಟ್ ಆ್ಯಪ್ ಇತ್ತು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಜಸ್ಟ್ ಅಪ್ಡೇಟ್ ಮಾಡ್ಕೋಬೋದು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಯಾರ ಕಡೆ ಇಲ್ಲ ಅವರು ಇನ್ಸ್ಟಾಲ್ ಮಾಡ್ಕೋಬೋದು ಕ್ಲಿಕ್ ಮಾಡ್ಕೊಂಬಿಟ್ಟು ಓಕೆ ಸೊ ಇನ್ಸ್ಟಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಆ್ಯಂಡ್ ಲಾಗಿನ್ ಮಾಡ್ಕೊಳ್ಳಿ ಗೈಸ್ ಯಾರ ಕಡೆ ಆಲ್ರೆಡಿ ಇದೆಯೋ ಲಾಗಿನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಇವಾಗ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಕೌಂಟ್ ಓಪನ್ ಆಗುತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ಫ್ಲಿಪ್ಕಾರ್ಟ್ ಪೇ ಲೆಟರ್ ಅಂತ ಹೇಳ್ಬಿಟ್ಟು ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ ಸೊ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪ್ಲೀಸ್ ವೇಟ್ ಅಂತ ಬರುತ್ತೆ ಸ್ವಲ್ಪ ಹೊತ್ತು ಇಲ್ಲಿ ವೇಟನ್ನು ಮಾಡ್ಕೊಳ್ಳಿ ಗೈಸ್ ವೇಟ್ ಮಾಡ್ಕೊಂಡ ತಕ್ಷಣ ಮೂರು ಈಸಿ ಸ್ಟೆಪ್ಸ್ಗಳಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡ್ಕೊಬಹುದು ಮೊದಲೇದಾಗಿ ಪ್ಯಾನ್ ನಂಬರ್ನ ಹಾಕಬೇಕಾಗುತ್ತೆ ಓಕೆ ಸೊ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಕಡೆ ಇರಬೇಕು ಆ್ಯಂಡ್ ಬ್ಯಾಂಕ್ ಡೇಟೇಸನ್ನ ಕೊಟ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬಹುದು ಮೊದಲೇದಾಗಿ ಪ್ಯಾನ್ ನಂಬರ್ನ ಹಾಕಿ ನಂತರ ಆಧಾರ್ ಕಾರ್ಡ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಂತರ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋದು ಸಿಂಪಲ್ ಮೂರು ಸ್ಟೆಪ್ಸ್ ಇರ್ತವೆ ನಂತರ ನಿಮ್ಮ ಲಿಮಿಟ್ ತೋರಿಸುತ್ತೆ ನಿಮ್ಮ ಲಿಮಿಟ್ ಅನ್ನು ನೆಕ್ಸ್ಟ್ ನೀವು ನೋಡ್ಕೊಬೋದು ಓಕೆ ಸೊ ಈ ನಾಚು ಕೂಡ ಮಾಡ್ಕೋಬೇಕಾಗುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರಬಹುದು ಇವಾಗ ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಾ ಇದೆ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಂಡು ಆಕ್ಟಿವೇಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗೈಸ್ ನೆಕ್ಸ್ಟ್ ಆಧಾರ್ ನಂಬರ್ ಕೇಳ್ತಾ ಇದೆ ಆಧಾರ್ ನಂಬರ್ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಬೇಕು ಕಂಟಿನ್ಯೂ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡ್ಕೊಂಡ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಬ್ಯಾಂಕ್ ನೇಮ್ ಮತ್ತೆ ಬ್ಯಾಂಕಿನ ಅಕೌಂಟ್ ನಂಬರ್ ಕೇಳುತ್ತೆ ಕನ್ಫರ್ಮ್ ಅಕೌಂಟ್ ನಂಬರ್ ಮತ್ತೆ ಎಫ್ ಎಸ್ ಸಿ ಕೋರ್ಟ್ ಕೇಳುತ್ತೆ ಎಲ್ಲಾ ಫಿಲ್ ಮಾಡ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಲಿಮಿಟ್ ಅನ್ನ ತೋರಿಸುತ್ತೆ ಗೈಸ್ ಆ ಒಂದು ಲಿಮಿಟ್ ಅನ್ನ ನಿಮ್ಮ ವ್ಯಾಲೆಟ್ಗೆ ಬರುತ್ತೆ ಸೊ ಆ ಒಂದು ಲಿಮಿಟ್ ಅನ್ನು ನೀವು ಶಾಪಿಂಗ್ಗೋಸ್ಕರ ಯೂಸ್ ಮಾಡ್ಕೋಬಹುದು ಅಂಡ್ ನಂತರ ನೆನಪಿರ್ಲಿ ಗೈಸ್ ನೀವು ಕರೆಕ್ಟ್ ಟೈಮ್ ಟೈಮ್ಗೆ ರೀಪೇಮೆಂಟ್ ಮಾಡಬೇಕಾಗುತ್ತೆ ಟೈಮ್ ಟೈಮ್ಗೆ ರೀಪೇಮೆಂಟ್ ಮಾಡಿ ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ಬಹಳಷ್ಟು ಚಾರ್ಜ್ ನೋಡಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಇದಾವೆ ಸೊ ರೀಡ್ ಆಲ್ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಗೈಸ್ ಸೊ ನೋಡಬಹುದು ವಾಟ್ ಈಸ್ ಫ್ಲಿಪ್ಕಾರ್ಟ್ ಪಿ ಲೇಟರ್ ಅಂತಿದೆ ಅಂಡ್ ಅದನ್ನು ನೀವು ಓದ್ಕೊಂಬೋದು ಅಂಡ್ ನಂತರ ನೀವು ಕಟ್ಟಿಲ್ಲ ಅಂತ ಅಂದ್ರೆ ಎಷ್ಟೆಸ್ ಚಾರ್ಜ್ ಇದೆ ಅಂಡ್ ಎಲ್ಲಾನು ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಕೆ ವೈ ಕಂಪ್ಲೀಟ್ ಮಾಡ್ಕೊಬೇಕು ಏನೆಲ್ಲ ಪ್ರಾಸೆಸ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡ್ ತಕ್ಷಣ ಒಂದು ಟೇಬಲ್ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಸೊ ನೋಡ್ಬೋದು ಇಲ್ಲಿ ವಾಟ್ ಆ್ಯಪನ್ಸ್ ಇಫ್ ಐ ಡೋಂಟ್ ಪೇ ಮೈ ಬಿಲ್ ಬೈ ದ ಡ್ಯೂ ಡೇಟ್ ಅಂತಿದೆ ಅಂದರೆ ನಮ್ಮ ಡ್ಯೂ ಡೇಟ್ ಮುಗಿಯೋಕಿರೋ ಮುಂಚೆ ನಾನು ಒಂದು ದುಡ್ಡು ಏನಿದೆ ಅದು ಕಟ್ಟಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಬ್ರು ಕ್ವಶನ್ಸ್ ಕೇಳಿದ್ದಾರೆ ಎಫ್ ಎ ಕ್ಯೂನಲ್ಲಿ ಸೊ ನೋಡ್ಬೋದು ಬಿಲ್ ಅಮೌಂಟು ಅಂಡ್ ಲಾಸ್ಟ್ ಪೇಮೆಂಟ್ ಚಾರ್ಜ್ ಅಮೌಂಟ್ ಕೂಡ ಇದೆ ಅಂದರೆ ಎಷ್ಟು ಚಾರ್ಜ್ ಆಗ್ತಾರೆ ಆ ಒಂದು ಬಿಲ್ ಅಮೌಂಟ್ಗೆ ಅಂತ ಅಂದ್ಬಿಟ್ಟು ಸೊ ನೋಡ್ಬೋದು ನೂರಿಂದ ಐದುನೂರು ರೂಪಾಯಿಗೆ ಅರವತ್ತು ರೂಪಾಯಿ ಆಗ್ತಾ ಇದ್ದರೆ ಆ್ಯಂಡ್ ಐದುನೂರ ಒಂದು ರೂಪಾಯಿಂದ ಸಾವಿರ ರೂಪಾಯಿಗೆ ನೂರ ಐವತ್ತು ರೂಪಾಯಿ ಸಾವಿರದ ಒಂದರಿಂದ ಎರಡು ಸಾವಿರ ರೂಪಾಯಿಗೆ ನೂರ ಹತ್ತು ರೂಪಾಯಿ ಅಂಡ್ ಎರಡು ಸಾವಿರದ ಒಂದರಿಂದ ನಾಲ್ಕು ಸಾವಿರ ರೂಪಾಯಿಗೆ ಮುನ್ನೂರೈ ಐವತ್ತು ರೂಪಾಯಿ ನಾಲ್ಕು ಸಾವಿರದ ಒಂದರಿಂದ ಐದು ಸಾವಿರ ರೂಪಾಯಿಗೆ ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ಅಂಡ್ ಐದು ಸಾವಿರ ಅದಕ್ಕಿಂತ ಹೆಚ್ಚು ಅಮೌಂಟಿಗೆ ಇಲ್ಲಿ ಏಳ್ನೂರು ರೂಪಾಯಿ ಚಾರ್ಜ್ ಹಾಕ್ತಾ ಇದ್ದಾರೆ ಸೊ ಇದರಿಂದನೇ ನೀವು ತಿಳ್ಕೊಬೋದು ಎಷ್ಟು ಚಾರ್ಜ್ ಇಲ್ಲಿ ಹಾಕ್ತಾ ಇದ್ದಾರೆ ಅಂತಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಯಾರು ಕೂಡ ಇಲ್ಲಿ ಡ್ಯೂ ಮಾಡಕ್ಕೆ ಹೋಗ್ಬೇಡಿ ಗೈಸ್ ಡ್ಯೂ ಮಾಡಿದರೆ ಬಹಳ ಇಲ್ಲಿ ಚಾರ್ಜ್ ನೋಡಲಿಕ್ಕೆ ಸಿಗ್ಬೋದು ಓಕೆ ಸೊ ಯಾವುದೇ ಕಾರಣಕ್ಕೂ ಡ್ಯೂ ಮಾಡಕ್ಕೆ ಹೋಗ್ಬೇಡಿ ಅಂಡ್ ಇನ್ನೊಂದು ಮಾತು ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ ತಗೊಳ್ಳಿ ಓಕೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಬಟ್ ನಿಮ್ಮ ಕಡೆ ಇವಾಗ ದುಡ್ಡಿರಲ್ಲ ನೀವು ತಂತ್ ವೈಸು ಇ ಎಮ್ ಐ ವೈಸು ಕಟ್ತೀರಾ ಅಂತಂದರೆ ಸೊ ನೀವು ಇದರಲ್ಲಿ ತೊಗೊಂಬಿಟ್ಟು ಕಟ್ಬೋದು ಇಲ್ಲಿ ಇಂಟ್ರೆಸ್ಟ್ ಕೂಡ ಇರುತ್ತೆ ಬಟ್ ಅದು ಹಿಡನ್ ಇಂಟ್ರೆಸ್ಟ್ ಇರುತ್ತೆ ನಿಮಗೆ ಇಲ್ಲಿ ತೋರಿಸ್ಕೊಡಲ್ಲ ಝೀರೋ ಪರ್ಸೆಂಟ್ ಅಂತಲೇ ಹೇಳ್ತಾರೆ ಓಕೆ ಸೊ ನಿಮಗೆ ಬೇಕಿತ್ತು ಅಂತಂದರೆ ತೊಗೊಬೋದು ಗೈಸ್ ಬಟ್ ಕಡಿಮೆ ಇಂಟ್ರೆಸ್ಟ್ ಜೊತೆಗೆ ತೊಗೊಬೋದು ಓಕೆ ಬೈ ನೌ ಪೇ ಲೇಟರ್ ಫ್ಲಿಪ್ಕಾರ್ಟಿಂದಲೇ ಕೊಡ್ತಾ ಇದೆ ಫ್ಲಿಪ್ಕಾರ್ಟಲ್ಲೇ ತೊಗೊಂಡು ಫ್ಲಿಪ್ಕಾರ್ಟಲ್ಲೇ ಶಾಪಿಂಗನ್ನು ನೀವು ಮಾಡ್ಕೋಬೋದು ಆ್ಯಂಡ್ ನೀವು ಬಿಲ್ ಪೇಮೆಂಟ್ಸ್ ಮಾಡ್ತೀರಾ ಅಂತಂದರೆ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು ಗೈಸ್ ಲೈಕ್ ರೀಚಾರ್ಜ್ ಮಾಡ್ಬೋದು ಫ್ಲಿಪ್ಕಾರ್ಟ್ ಆ್ಯಂಡ್ ಹಲವಾರು ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು ಓಕೆ ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ ಸೊ ಹೇಗನ್ಸ್ ವಿಡಿಯೋ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿ ತನಕ ಬಾಯ್